ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಸಿಂಪಲಾದ ಚುರ್ಮುರಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಚುರ್ಮುರಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಗೂ ಇಷ್ಟ, ದೊಡ್ಡವ್ರಿಗೂ ಇಷ್ಟ. ನಮಗೇನಾದರೂ ಮನೇಲಿ ತಿನ್ನಬೇಕು ಸಂಜೆ ಹೊತ್ತು ಅನಿಸಿದಾಗ ನಮಗೆ ತಲೆಯಲ್ಲಿ ಬರೋದೇ ಫಸ್ಟು ಚುರ್ಮುರಿ. ಸೊ ಇದನ್ನೇ ಆ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ತೋರಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಇದನ್ನು ಪ್ರಯತ್ನಪಟ್ಟು ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಹಾಗಿದ್ರೆ ಶುರು ಮಾಡೋಣ, ಬನ್ನಿ. ಮೊದಲಿಗೆ ನಾನೊಂದು ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ ನಾನೀಗ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಚುರ್ಮುರಿನ ಮಾಡೋದಕ್ಕೆ ನೀವು ಒಂದು ಬೊಗೋಣಿ ಆದರೂ ತೊಗೊಳ್ಬೇಕು, ಇಲ್ಲಾಂತಂದರೆ ಚಿಕ್ಕ ಸೈಜಿನ ಕೊಳಗ ಆದರೂ ತೊಗೊಳ್ಬೇಕು. ಅಂದರೆ ಬಂಡಿ ಸ್ಟೈಲಲ್ಲಿನೇ ನಮಗೆ ಕಲಸೋದಕ್ಕೆ ಚೆನ್ನಾಗಾಗತ್ತೆ. ಅದಾದಮೇಲೆ ನಾನೀಗ ಒಂದು ದೊಡ್ಡ ಕ್ಯಾರೆಟಲ್ಲಿ ಅರ್ಧ ಭಾಗದಷ್ಟೇ ಸಣ್ಣದಾಗಿ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕ ಕ್ಯಾರೆಟ್ ಇದ್ದರೆ ಒಂದು ಕ್ಯಾರೆಟ್ನ ತೊಗೊಳ್ಬೋದು, ಸಣ್ಣದಾಗಿನೇ ತುರ್ಕೊಳ್ಳಿ, ಅಂದರೆ ಚೆನ್ನಾಗನ್ಸುತ್ತೆ. ಅದಾದಮೇಲೆ ನಾನು ಒಂದು ದೊಡ್ಡ ಸೈಜಿನ ಹಣ್ಣಾಗಿರುವಂಥ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಟೊಮೆಟೋನ ಹಣ್ಣಾಗಿರುವಂಥ ಟೊಮೆಟೋನೇ ಉಪಯೋಗಿಸಿ. ಅದಾದಮೇಲೆ ನಾನು ಒಂದು ಚಿಟಿಕೆಯಷ್ಟು ಅರಿಶಿನನ ಹಾಕ್ಕೊಳ್ತಾ ಇದ್ದೀನಿ. ಚುರ್ಮುರಿನ ಹಲವಾರು ಬಗೆಯಲ್ಲಿ ನಾವು ಮಾಡ್ಕೊಳ್ಬೋದು. ಇವತ್ತು ನಾನು ತುಂಬ ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ ಒಂದು ಸಣ್ಣ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಒಂದು ಚಮಚದಷ್ಟು ಖಾರ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಮೆಣಸಿನಕಾಯಿ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು, ಮಕ್ಕಳಿಗೆಲ್ಲ ಕೊಡ್ತಾ ಇದ್ದರೆ. ಆಮೇಲೆ ನಾನು ಒಂದು ಚಮಚದಷ್ಟು ಶೇಂಗಾನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರಿದ್ಬಿಟ್ಟಾದ್ರೂ ತೊಗೊಳ್ಬೋದು. ಆಮೇಲೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಆದರೆ ಬಂಡಿ ಸ್ಟೈಲಲ್ಲಿ ಒಂದು ಎಕ್ಸ್ಟ್ರಾ ಫ್ಲೇವರ್ ಏನು ಇರುತ್ತೆ ನೋಡಿ, ಅದು ಬರಬೇಕು ಅಂತಂದರೆ ನಾವು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇದಕ್ಕೆ ನಾನು ಒಂದು ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಶೇಂಗಾ ಅಷ್ಟೇ, ನಿಮಗೆ ಜಾಸ್ತಿ ಬೇಕು ಅಂತಂತಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಅದಾದಮೇಲೆ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಇಬ್ಬರಿಗಾಗೋಷ್ಟು ಕರೆಕ್ಟ್ ಅಳತೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋ ಹಂಗಿತ್ತಂತಂದರೆ ಇದನ್ನು ಜಾಸ್ತಿ ಮಾಡ್ಕೊಳ್ಬೋದು. ಅದಾದಮೇಲೆ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಚಮಚದಿಂದ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿದಾಗ ಮಸಾಲೆ ಎಲ್ಲ ಕಡೆಯೂ ಹರಡುತ್ತೆ. ಇದು ತುಂಬ ಸಿಂಪಲಾಗಿನೇ ಮಾಡುವಂಥ ಚುರ್ಮುರಿ. ಸಂಜೆ ಟೈಮಲ್ಲಿ ನಮ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಸೊ ಅವಾಗ ಇದನ್ನು ನಾವು ಟ್ರೈ ಮಾಡ್ಬೋದು. ಇವಾಗ ಇದು ರೆಡಿಯಾಗಿದ್ದಾಯಿತು. ಈಗ ನಾನು ಮಂಡಾಳ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮಂಡಾಳು ತುಂಬ ಗರ್ಗರಿಯಾಗಿ ಇರಬೇಕು. ಇದು ಗರ್ಗರಿಯಾಗಿ ಇಲ್ಲ ಅಂತಂದರೆ ನೀವು ಒಂದೆರಡು ನಿಮಿಷ ಇದನ್ನು ಹುರ್ಕೊಳ್ಬೋದು ಒಲೆ ಮೇಲೆ ಇಟ್ಬಿಟ್ಟು, ಆವಾಗ ಗರ್ಗರಿ ಆಗುತ್ತೆ. ನೋಡಿ, ಮಂಡಾಳು ಟಕ್ ಅಂತ ನಾವು ಕೈಯಲ್ಲಿ ಏನಾದರೂ ಪ್ರೆಸ್ ಮಾಡಿದ್ರೆ ಟಕ್ ಅಂತ ಮುರಿಬೇಕು, ಅಂದರೆ ಇದು ಗರ್ಗರಿ ಆಗಿದೆ ಅಂತೇಳಿ ಅರ್ಥ. ನಾನು ಇವಾಗ ಮಂಡಾಳ ತೊಗೊಂಡಿದ್ದೀನಿ. ಈಗ ಕಲಸಿಟ್ಟಿರುವಂಥ ಮಸಾಲೆಗೆ ನಾನು ಮಂಡಾಳನ ಹಾಕ್ಕೊಳ್ತೀನಿ. ಮಂಡಾಳೆಲ್ಲ ಸೇರಿಸಿದ್ಮೇಲೆ ನಾವು ಚೆನ್ನಾಗಿ ಕಲಸ್ಕೊಳ್ಬೇಕಾಗತ್ತೆ. ಈ ಥರ ನಾವು ಬೊಗೋಣಿ ಕೊಳಗೆಲ್ಲ ಯೂಸ್ ಮಾಡಿದ್ರೆ ನಮಗೆ ಹಿಡ್ಕೊಂಡು ಕಲಸೋದಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಮುಂಚೆನೇ ಹೇಳಿದ್ದು ಅದನ್ನು ತೊಗೊಳ್ಳಿ ಅಂತೇಳಿ. ಸಂಜೆ ಹೊತ್ತಲ್ಲಿ ಏನಾದರೂ ನಮಗೆ ತಿನ್ನಬೇಕು ಅನಿಸಿದಾಗ ನೀವು ಚಟಾಪಟ್ ಅಂತೇಳಿ ಈ ಒಂದು ಬಂಡಿ ಸ್ಟೈಲ್ಯ ಚುರುಮುರಿನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇವಾಗೆಲ್ಲ ಕಲಸಿದ ಮೇಲೆ ಈ ಚುರುಮುರಿ ರೆಡಿ ಆಯಿತು. ಇದನ್ನು ನೆನಪಿರಲಿ, ಇದನ್ನು ಬೇಗ ತಿನ್ನಬೇಕು. ನಾವು ಇಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಮಂಡಾಳೆಲ್ಲ. ಸೊ ಇದನ್ನು ನಾವು ಪೊಟ್ಟನ ಕಟ್ಬಿಟ್ಟು ಅದರಲ್ಲೇ ಹಾಕ್ಕೊಂಡು ತಿನ್ನೋಣ. ಆಹಾರ ಪ್ರಿಯರೇ, ನೋಡಿದ್ರಲ್ಲ ಇವತ್ತಿನ ಚುರ್ಮುರಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ. ತುಂಬ ಸುಲಭ, ತುಂಬ ರುಚಿಯಾಗಿರುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಲೇಬೇಕು ಆಯಿತಾ? ಇದನ್ನು ಟ್ರೈ ಮಾಡಿ ತಿಂದು ಯಾವ ಥರ ಇತ್ತು ಅಂತ ಹೇಳಿ ಕಮೆಂಟ್ಸಲ್ಲಿ ತಪ್ಪದೇ ತಿಳಿಸಿ. ಆಹಾರ ಪ್ರಿಯರೇ, ಇವತ್ತಿನ ಈ ಚುರ್ಮುರಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಒತ್ತಿ, ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.